ಎಷ್ಟು ಸ್ಕೆಲಿಟನ್ ಸಿಕ್ಕಿದೆ ಅಂತ ಗೆಸ್ ಮಾಡಾದ್ರು ಹೇಳಿ. ನನ್ನ ಲೈಫ್ ಅಲ್ಲಿ ಒಂದೇ ಜಾಗದಲ್ಲಿ ಇಷ್ಟೊಂದು ಸ್ಕೆಲಿಟನ್ ಸಿಕ್ಕಿರೋದು ಇದೇ ಫಸ್ಟ್ ಟೈಮ್. ಅವನು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಗರ್ಭ ಗುಡಿಗೆ ನುಗ್ಗಿ ದೇವರನ್ನೇ ಹೊತ್ಕೊಂಡು ಹೋಗೋನು. ಊರೆಂಗಸರು ಅಟ್ಟಿ ಮುಂದೆ ನೀರ್ ಹಾಕಕ್ ಹೆದರ್ತಾರೆ, ಯಾಕ್ ಕೊಟ್ಟ? ಅವನು ಬೀದಿನೆಲ್ಲ ರಕ್ತದಲ್ಲಿ ತಾರಿಸ್ಬಿಟ್ಟು ಹೋಗಿದ್ದ. ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಸುಲಭ ಅಲ್ಲ. ಈಗ ಅವನ್ ಪುಳ ಬತ್ತವನೆ ನಮ್ಮೂರಿನ ಒಲೆ ಮಾರಿನ ಹೊತ್ಕೊಂಡು ಹೋಯ್ತಾನೆ. ಯಾರೇ ಅವನು? ನಮ್ಮೂರು ಭೀಮನಳ್ಳಿ ಕುಲ್ಮೇನೆ ದೇವಸ್ಥಾನ ಕೆಲ್ಸಾನೇ ದ್ಯಾವ್ರ ಅನ್ಕೊಂಡಿದ್ ನನ್ಗೆ. ಆ ದ್ಯಾವ್ರ ಕೊಟ್ಟು ವರ ಏನಂದ್ರೆ ಸಾವಿರ ಮಚ್ಚು ನೂರ್ ಕಡೆ ತಯಾರಾದ್ರು ಅದ್ರಾಗೆ ನಾನ್ ಮಾಡಿರೋ ಮಚ್ಚ ಯಾವುದು ಅಂತ ಗುರ್ತಿಡ್ಬಿಡ್ತಿದ್ದೆ. ಈಗ್ಲಾದ್ರೂ ಹೇಳು, ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತ್ಯಾ ಇಲ್ಲ ನಿನ್ ಕುತ್ತಿಗೆನ ಕೊಚ್ಚ ಕನ್ಸ್ಬಿಡ್ಲಾ? ಜೀವ ಇರೋ ಚಪ್ಪಲಿಗಳು ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ನಾವು ನಡಿಬೇಕು ಅಂದ್ರೆ ಅವರನ್ನ ತುಳಿಲೇಬೇಕು. ಅವರು ಕೂಡ ಇಂದಲ್ಲ ನಾಳೆ ತಿರುಗ್ ಬೀಳ್ತಾರೆ, ನೋಡ್ತಾ ಇರಿ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು.